ಪ್ರತಾಪ್ ನಮ್ಮ ಅಳಿಯ 2016 ರಲ್ಲಿ 2008 ರಲ್ಲಿ ಮದುವೆ ಆಗಿತ್ತು ಕತ್ಲಗೇರಿಯವರು. ನಮ್ಮ ಮೊದಲನೇ ಮಗಳು ಸೌಮ್ಯ ಕೊಟ್ಟು ಮದುವೆ ಮಾಡಿ ಅಲ್ಲಿ ನಮ್ಮ ಜೊತೆಗೆ ಇದ್ದರು. ಅವರೇ ಎಲ್ಲ ನಮ್ಮ ಹೊಲ ಮನೆ ನೋಡ್ಕೊಳೋದು ಮಂತೆಲ್ಲ ಅವರೇ ನೋಡ್ತಾಯಿದ್ರು. ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರು. ಆಯ್ತಪ್ಪ ಹೋಗಿ ಬನ್ನಿ ಅಂತಂದೆ. ಆಮೇಲೆ ಅಬೌಟ್ 145 ಒಂದು ಮೆಸೇಜು, 147 ನೋಡಿದಾಗ ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು. ಪ್ರತಾಪ್ ಏನೋ ಸಿಕ್ತ ನಿಮಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದರು. ಗೊತ್ತಿಲ್ಲಪ್ಪ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ. ನೋಡಿ ಈಗೇನೋ ಗುಳಿಗೆ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ, ಸ್ವಿಚ್ ಆಫ್ ಮಾಡಿದ್ದಾನೆ, ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದರು. ಆಮೇಲೆ ನಾನು ಮಾಡಿದೆ, ರೀಚ್ ಆಗಲಿಲ್ಲ. ಆಮೇಲೆ ದಾವಣಗೆರೆ ರೂರಲ್ ಡಿ ಎಸ್ ಪಿಯವರಿಗೆ ಫೋನ್ ಮಾಡಿದೆ, ಫೋನ್ ನಂಬರೆಲ್ಲ ಕೇಳಿದ್ರು, ಕೊಟ್ಟರೆ ಅವರಿಗೆ. ಆಮೇಲೆ ಹೊನ್ನಾಳಿ ಸಿ ಪಿ ಅವರಿಗೆ ಹೇಳಿದೆ, ದೆನ್ ಶಿವಮೊಗ್ಗ ಎಸ್ ಪಿ ಅವರಿಗೆ ಹೇಳಿದ್ವಿ. ಆಮೇಲೆ ದಾವಣಗೆರೆ ಡಿ ಎಸ್ ಪಿಯವರು ಲೊಕೇಶನ್ ಕೊಟ್ಟರು, ಅದೇ ಮಾಡಿ ಇಲ್ಲಿ ಅದು ಕಾವಲೆ ಅಲ್ಲಪ್ಪ ಫಸ್ಟು ಬೇರೆ ಕಡೆ ಲೊಕೇಶನ್ ಇಲ್ಲಿ ನ್ಯಾಮತಿ ಹತ್ರ ಮತ್ತೆ ಎಂಥ ಊರದು ಚೆನ್ನಾಗಲೇ ಅಲ್ಲೇ. ಅದನ್ನು ನಾನು ಮತ್ತೆ ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ದೆ. ಆಮೇಲೆ ಎಸ್ ಪಿ ಶಿವಮೊಗ್ಗ ಅವರು ಹೇಳಿದ್ರು ಅದು ಲೊಕೇಶನ್ ಅವ್ರಿಗೂ ಕಳಿಸ್ದೆ, ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಅದು ಆ ಥರ ಅಂತಂದರು. ಆಮೇಲೆ ಫೋನ್ ಅವ್ರು ಸಿಕ್ತು, ಪ್ರತಾಪನ ಫೋನ್ ಸಿಕ್ತು, ಮಾತಾಡಿದ್ರು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ ಇದರಲ್ಲಿದ್ದಾರೆ ರೋಜಿ. ಆಮೇಲೆ ವಾಮಿಟ್ ಮಾಡ್ಕೊಳೋದೆಲ್ಲ, ಎಲ್ಲಿದೆಯಪ್ಪ ಏನು, ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ, ಎಲ್ಲಿದೆ ಹೇಳು ಎಲ್ಲಿದೆ, ಹೊನ್ನಾಳಿ ಮಲೆಬೆನ್ನೂರು ರೋಡ್ ಅಂತ ಸ್ಪಷ್ಟ ಮಾತಾಡ್ತಿರಲಿಲ್ಲ. ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ, ಈಗ ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ಅಲ್ಲಿ ಸಿಕ್ಕರು ಅಂತ. ಪ್ರಭು ಕೂಡ ಅವ್ರ ಬ್ರದರ್ ಹುಡುಕಾಕತ್ತಿದ್ರು, ತಗೊಂಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂಥದ್ದು. ಇಮಿಡಿಯೇಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ, ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ, ಅಲ್ಮಾನಿ ಪಸ್ ಏನದು ಗೊತ್ತೇ, ಐ ಡೋಂಟ್ ಹ್ಯಾವ್ ಮೆಡಿಕಲ್ ಟೈಮ್. ಅದು ತೊಗೊಂಡಿದ್ದಾರೆ, ಭಾಳ ಇದ್ರದ್ದು ಗಂಭೀರವಾಗಿದ್ದು. ಹೇಳಿದೆ ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ, ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ. ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು. ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ. ಆಮೇಲೆ ಪ್ರಭು ಏನು ಹೇಳಿದ್ರು, ಇಲ್ಲ ದಾವಣಗೆರೆ ದೂರ ಆಗುತ್ತೆ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ. ಸರಿ ಇಲ್ಲ ಹಾಸ್ಪಿಟ್ಲಿಗೆ ಸರಿ ಬನ್ನಿ ಹೇಳಿ ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ. ಪ್ರಶ್ನೊತ್ತಿಗೆ ಅಂದವೇ ಬರ್ತಾ ಇದ್ದೆ ನಾನು, ಬಹುತೇಕ ಶಿವಕಾರಿಪುರ ಥರದ್ದು ಒಂದು 10 ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ, ಇಲ್ಲ ಬರೋಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದೆ ಅಂದ. ಇಷ್ಟ ಆಗಿದೆ ಫ್ಯಾಮಿಲಿದು ಏನಿಲ್ಲ, ಅವನಿಗೆ ಮಕ್ಕಳಾಗಿರಲಿಲ್ಲ, ಅದೊಂದು ಸ್ವಲ್ಪ ಕೊರಗಿತ್ತು. ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟ್ರ್ ಲಾಯರ್ನು ಕನ್ಸಲ್ಟ್ ಮಾಡಿದ್ರು, ಸರಗೋಮಿ ಮಾಡಿಸ್ಬೇಕು ಅದೇನು ಮಾಡಬೇಕು ಅಂತೇಳಿ. ಆಮೇಲೆ ಅವರು ಲಾಯರ್ ನನಗೆ ಮಾತಾಡಿ ನನ್ನ ಮಗಳಿಗೆ ಮಾತಾಡಿದರು, ನೀವು ಕೋರ್ಟಿಗೆ ಬಂದು ಹೇಳಬೇಕಾಗತ್ತೆ. ಆಯಿತು ಅಂತ ಹೇಳಿದರು, ನನ್ನ ಮಕ್ಕಳಿಗೆ ಸರಗೋಮಿ ಮಾಡಿಸ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕಂತ. ಆಯಿತು, ಅವರು ಇದಕ್ಕೆ ಕಾಯ್ತಾ ಇದ್ದರು. ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್, ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು. ಅದಾದಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡೋಗಿ 2 ತಿಂಗಳು ಕಾಡಂಬ ಅಂತ ಒಂದು ಡಿ ಅಡಿಕ್ಷನ್ ಸೆಂಟ್ರ್ ಇದೆ, ಅಲ್ಲಿ 2 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ವಿ. ಅಲ್ಲಿಂದ ಬಂದಮೇಲೆ ಚೆನ್ನಾಗಿದ್ದರು, ಚೆನ್ನಾಗಿದ್ದು ಒಳ್ಳೆಯ ಫಿಸಿಕ್ಕು ಇದಾಯಿತು, ಬಿಡಪ್ಪ ಒಳ್ಳೇದಾಯಿತು ಅಂತ ನಾವು ಇದು ಮಾಡಿದ್ವಿ. ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಂತ ಗೊತ್ತಾಯಿತು. ಅಷ್ಟೇ ಮಗ ಇದ್ದಂಗೆ ಇದು, ಮತ್ತು ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ, ಎಂಟೈರ್ ಲ್ಯಾಂಡ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಎಲ್ಲ ಅವನೇ ನೋಡ್ತಾ ಇದ್ದರು. ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.